ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತರ ಸಂಭ್ರಮ ಒಂದೆಡೆ ಆದರೆ ಕುಸ್ತಿ ಪ್ರೇಮಿಗಳ ಸಡಗರ ಇನ್ನೊಂದೆಡೆ. 2017 ಬಳಿಕ ಮೊದಲ ಬಾರಿಗೆ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ರೆಯ ಅಂಗವಾಗಿ ನಡೆದಂಥ ಕುಸ್ತಿ ಪಂದ್ಯವದು. ಇದರಲ್ಲಿ ರಾಜ್ಯ ಮತ್ತು ಹೊರರಾಜ್ಯಗಳಿಂದ ಬಂದಂಥ ಕುಸ್ತಿಪಟುಗಳು ಈಗ ಹಾಕಿದ ಪಟ್ಟು ಎದುರಾಳಿ ನೀಡಿದಂಥ ಪೆಟ್ಟು ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಒಂದೆಡೆ ಜಾತ್ರೆ ಸಂಭ್ರಮ, ಇನ್ನೊಂದೆಡೆ ಜನರ ಕೂಗಾಟ ಚೀರಾಟ, ನಮ್ಮವರೇ ಗೆಲ್ಲಬೇಕು ಎನ್ನುವ ಹಾರೈಕೆ. ನಿಲ್ಲಲು ಜಾಗವಿಲ್ಲದಿದ್ದರೂ ಅಕ್ಕಪಕ್ಕದವರ ಜೊತೆ ನಿಂತು ಹೇಗಾದರೂ ಮಾಡಿ ಕುಸ್ತಿ ನೋಡಬೇಕು ಎನ್ನುವ ಕಾತರ ಅವರಲ್ಲಿ. ಕೊಪ್ಪಳದ ಗವಿಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕುಸ್ತಿ ಸ್ಪರ್ಧೆಯ ವೇಳೆ ಕಂಡುಬಂದ ಚಿತ್ರಣವಿದು. ಸ್ಪರ್ಧಾತ್ಮಕ ದಿನಗಳಲ್ಲಿ ಮ್ಯಾಟ್ ಕುಸ್ತಿಯೇ ಹೆಚ್ಚಾಗಿದೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಪರಂಪರಾಗತವಾಗಿ ಬಂದ ಮಣ್ಣಿನ ಕುಸ್ತಿ ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಗವಿಮಠವು ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಪುರುಷರ ವಿಭಾಗದಲ್ಲಿ 22 ಹಾಗೂ ಮಹಿಳಾ ವಿಭಾಗದಲ್ಲಿ 4 ಜೋಡಿಗಳು ಕುಸ್ತಿ ಅಖಾಡದಲ್ಲಿ ಪಟ್ಟು ಹಾಗೂ ಮರುಪಟ್ಟು ಹಾಕಿದವು. ಮೊದಲು ಮುಂದೆ ಜನರ ಸ್ಪಂದನೆ ಕಡಿಮೆ ಇರ್ತೈತಿ ಅಂತ ಅನ್ಕೊಂಡಿದ್ದೆ. ಕುಸ್ತಿ ನೋಡೋದು ಈ ಕಡೆ ಬಹಳ ಕಡಿಮೆ, ಕುಸ್ತಿ ಪಟುಗಳು ಬಹಳ ಕಡಿಮೆ. ಆದ್ರೆ ಆ ಕುಸ್ತಿ ನೋಡುವ ಆಸಕ್ತರು, ಆ ಕುಸ್ತಿ ಬೆಳೆಸಬೇಕು ಅನ್ನೋ ಮನಸ್ಸಿನವರು ಸೇರಿದ್ದು ನೋಡಿದ್ರೆ ನಮಗೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ನಾವು ಈ ಕುಸ್ತಿ ಪಟುಗಳನ್ನ ಕರೆಸಬೇಕು ಅನ್ನುವಂಥ ಹುಮ್ಮಸ್ಸು ನಮಗೆ ಬಂತು. ಬಹಳ ಒಂದು ಉತ್ತಮವಾಗಿ ಜನರ ಸ್ಪಂದನೆ ಅಂತ ನಮಗೆ ಸಿಕ್ತು. ಪೈಲ್ವಾನರು ಮಣ್ಣಿನ ಅಖಾಡದಲ್ಲಿ ಕುಸ್ತಿ ಆಡುತ್ತಿದ್ದರೆ ಕ್ರೀಡಾಭಿಮಾನಿಗಳು ಆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವ ಉತ್ಸಾಹದಲ್ಲಿದ್ದರು. ಜನಸಂದಣಿ ನಿಯಂತ್ರಿಸಲು ಪೊಲೀಸರು ಸುತ್ತಲೂ ಬ್ಯಾರಿಕೇಡ್ ಹಾಕಿದರೂ ಅದನ್ನು ತಳ್ಳಿ ಒಳಗೆ ಬರಲು ಹರಸಾಹಸ ಪಡುತ್ತಿದ್ದರು. ಸ್ಪರ್ಧಿ ಎದುರಾಳಿಯ ಎದುರು ಪಟ್ಟು ಹಾಕಿ ಕೊರಳಲ್ಲಿ ವಿಜಯದ ಹೂಮಾಲೆ ಧರಿಸಿದಾಗ ಜನರಿಂದ ಹರ್ಷೋದ್ಗಾರ. ನಾವು ಮರಮಳೆಯಿಂದ ಬಂದಿದ್ದೀವಿ, ಇಲ್ಲಿ ಕುಸ್ತಿ ಆಡಿ ವಿನ್ ಆಗಿದ್ದೀವಿ ಸರ್. ವಿನ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ನಾನು ಹಂಪಿ ಕೇಸರಿ, ಹಂಪಿ ಕುಮಾರ, ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಎಲ್ಲ ಅಡ್ಡಾಡಿದ್ದೀನಿ ಸರ್. ಕುಸ್ತಿಗೆ ನ್ಯಾಷನಲ್ ಹೋಗಿದ್ದೀನಿ, ಆಮೇಲೆ ಕರ್ನಾಟಕ ಪರವಾಗಿ ಒಂದು 6 ಸರಿ ಆಡಿದ್ದೀನಿ ಸರ್. ಆಮೇಲೆ 20-25 ಹುಡುಗರು ನಾವು ಇಲ್ಲಿ ಬಂದಿದ್ದೀವಿ. ಆಮೇಲೆ ನಾವು ಉಚಿತವಾಗಿ ಫ್ರೀ ತರಬೇತಿ ಕೊಡ್ತೀನಿ ಸರ್ ಮರಮಳೆಯಲ್ಲಿ. ಆಮೇಲೆ ನಾವು ಒಂದು 6 ವರ್ಷದಿಂದ ಇಲ್ಲಿ ಕುಸ್ತಿ ಕಾಸ್ಬೇಡಿ ಬಂದಿದೆ ಸರ್, ಚಿಕ್ಕವನಿದ್ದೆ ಸರ್. ಅದಾದ್ಮೇಲೆ ಈಗ 26 ವರ್ಷ ಸರ್, ಈ ಸರಿ ಬಂದು ಆಡಿದಕ್ಕೆ ತುಂಬಾ ಖುಷಿಯಾಗಿದೆ ಸರ್. ಕೊಪ್ಪಳ, ಬೆಳಗಾವಿ, ಉತ್ತರ ಕನ್ನಡ, ಗದಗ, ಬಾಗಲಕೋಟೆ ಸೇರಿದಂತೆ ವಿವಿಧ ಊರುಗಳಿಂದ ಕುಸ್ತಿಪಟುಗಳು ಭಾಗವಹಿಸಿದ್ದರು. ಮಹಾರಾಷ್ಟ್ರದಿಂದಲೂ ಬಂದಿದ್ದ ಕುಸ್ತಿಪಟುಗಳು ಪ್ರತಿಸ್ಪರ್ಧಿಗಳಿಗೆ ಭಾರೀ ಪೈಪೋಟಿ ಒಡ್ಡಿದರು.